ಮಾಧ್ಯಮವನ್ನು ನೋಡಿ ಇವತ್ತು ತಿಳ್ಕೊಂಡಿದ್ದೇನೆ. ಇದೆಲ್ಲ ಯಾಕಾಗಿ ಮಾಧ್ಯಮದಲ್ಲಿ ಬರೆದಿದ್ದಾಗ ವಿಷಯ ಅದ್ರ ಗೊತ್ತಿಲ್ಲ. ನಾನು ಯಾವುದೇ ಸಭೆ ಸಮಾರಂಭ ಅಂತ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ದೆ. ಸರ್, ಚರ್ಚೆ ಆಗಿದೆಯಾ? ತಮ್ಮ ಚರ್ಚೆನೂ ಭಾಗವಹಿಸ್ತಾರೆ ಅಲ್ಲ, ನೀವು ಕಾಂಗ್ರೆಸ್ ಸೇರಿದ್ರೆ ಹೌದಾ? ಯಾವುದೇ ಚರ್ಚೆನೇ ಭಾಗವಹಿಸಿಲ್ಲ ಅಂತ ಹೇಳಿ ಅಂತ ಯಾವುದೇ ಚರ್ಚೆ. ನಾನು ಅಂಥ ಪರಿಸ್ಥಿತಿ ಬಂದಾಗ ಕ್ಷೇತ್ರ ಚಂದ್ರ ಬಿಟ್ಟು ಏನು ರಾಜಕಾರಣ ಮಾಡಲಿಕ್ಕಾಗಲಿಲ್ಲ. ಕಾರಣ ಅಂತಿಮವಾಗಿ ನಮ್ಮ ಹಣೆ ಬರಹವನ್ನು ಬರೀಬೇಕಾದ ಕ್ಷೇತ್ರ ಜನ ಅವತ್ತು ಆವತ್ತಿರ್ಬೋದು ಇವತ್ತಿರ್ಬೋದು ಮುಂದಿರ್ಬೋದು. ಪ್ರಮುಖವಾದಂಥ ಯಾವುದೇ ನಿರ್ಣಯವು ನನ್ನ ಕ್ಷೇತ್ರ ಪ್ರಮುಖರ ಜೊತೆ ಚರ್ಚೆ ಮಾಡದೆ ಯಾವುದನ್ನು ಮಾಡಲಿಕ್ಕಾಗೋದಿಲ್ಲ. ನನಗಿಂತ ಅಂಥ ಕಾಲ ನಿರ್ಣಯ ಆಗಲಿಲ್ಲ, ನೀವು ಮಾಡುವ ಹಾಗಾಗಿ ಆ ಕೂತು ರೇ ಹೇಳೋ ಸಾಮ್ರಾಜ್ಯಕ್ಕೆ ಇವತ್ತು ಉತ್ತರ ಕೊಡಬೇಕಂತ ಯಾರು ಹೇಳ್ತೀನಿ? ಯಲ್ಲಾಪುರದಲ್ಲಿ 14 ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆ ಆಗಿದೆ. 14ಕ್ಕೆ 14 ಗ್ರಾಮ ಪಂಚಾಯತ್ ಚುನಾವಣೆ ಬಿಜೆಪಿ ಗೆದ್ದಿದೆ. ಸರಿ, ಕೆಲವು ಹೆಬ್ಬಾಳ ಬೆಂಬಲಿಗೂ ಅಂತ ಹೇಳ್ಕೊಂಡಿದ್ದಾರೆ, ಕೆಲವು ಬಿಜೆಪಿ ಅಂತ ಹೇಳ್ಕೊಂಡಿದ್ದಾರೆ. ಒಟ್ಟ ಹೆಬ್ಬಾಳ ಬೆಂಬಲಿಗೂ ಅಥವಾ ಬಿಜೆಪಿ, ಅದು ಬಿಟ್ಟು ಎರಡನೇ ಕಾಂಗ್ರೆಸ್ ಮೆಂಬರ್ಗೆ ಏನು ಗೆದ್ದಿಲ್ಲ. ಮುಂಡಗೋಡದಲ್ಲಿ 14ರಲ್ಲಿ 15 ಪಂಚಾಯತಲ್ಲಿ ಚುನಾವಣೆ ಆಗಿದೆ. 1 ಕೋಟಿ ಸ್ಟೇ ಇದೆ. 15ರಲ್ಲಿ 4-5 ಹೊರತುಪಡಿಸಿದೆ. 1 ಚಿಗಳ್ಳಿ, 1 ಬಾಚಳಿಕೆ, 1 ನಂದಿಕಟ್ಟ, ಮತ್ತೊಂದು ನಾಗರು. 4 ಪಂಚಾಯತನ್ನು ಹೊರತುಪಡಿಸಿದೆ. 14ರಲ್ಲಿ 11 ಪಂಚಾಯತನ್ನು ನಾವೇ ವಿಜಯವನ್ನು ಸಾಧಿಸಿದ್ದೇವೆ. 11, 15, 15 ಹದ್ದಾಪೆಷ್ಟಾಯ್ತು? 25 ಆಯಿತು. ಹೌದಾ? ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.